ಅಬ್ರಹಾಮನು ದೇವರನ್ನು ನಂಬಿದನು. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ನನ್ನನ್ನು ನೀನು ಪ್ರೀತಿಸಿದು ಶಾಶ್ವತ ಪ್ರೇಮದಿ ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ ನಿನ್ನನೆಷ್ಟು ಸ್ತುತಿಸಿದರು ಇನ್ನು ಸಾಲದು ದಳವಾಗಿದೆ ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾರದು ಿರುತ್ತಿದ್ದರೆ ನನಗಿಲ್ಲ ನಿರೀಕ್ಷೆಯು ಲೋಕವು ನನ್ನೆನ್ನೆಷ್ಟಾಗಿ ಹಾಗೆ ಮಾಡುತ್ತಿದ್ದರು ನಿನ್ನ ಪ್ರೀತಿ ಕೃಪೆಗಳೇ ನನ್ನಯ ಬಾಲವು ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಪ್ರತಿದಿನವೂ ವೀಕ್ಷಿಸುತ್ತಿರುವ ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಈ ದಿನಗಳಲ್ಲಿ ದೇವರು ತನ್ನ ವಾಕ್ಯದಲ್ಲಿ ನಮ್ಮ ಸಂಗಡ ಮಾತನಾಡುತ್ತಿದ್ದಾನೆ. ಎಂತಹ ಅದ್ಭುತವಾದ ವಿಚಾರವಲ್ಲವೇ! ದೇವರ ವಾಕ್ಯವನ್ನು ಕೇಳಿ ನಂಬುವಾಗ ಅದು ವಿಧೇಯತೆಗೆ ನಡೆಸಿ ನಮ್ಮ ಜೀವಿತಕ್ಕೆ ರಕ್ಷಣೆಯನ್ನು ಒದಗಿಸುತ್ತದೆ. ಇಂತಹ ಜೀವಿತವನ್ನು ನಮ್ಮದಾಗಿ ಮಾಡಿಕೊಳ್ಳಲು ಇಂದೇ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದರಿಗೆ ಬರೆದ ಪತ್ರಿಕೆಯ
ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 3:27 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಹಾಗಾದರೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವೆಲ್ಲಿ ಅದು ಇಲ್ಲದೇ ಹೋಯಿತು. ಯಾವ ಪ್ರಮಾಣದಿಂದ? ಕರ್ಮ ಮಾರ್ಗವನ್ನು ಅನುಸರಿಸುವುದರಿಂದಲೋ ಅಲ್ಲ, ವಿಶ್ವಾಸ ಮಾರ್ಗವನ್ನು ಅನುಸರಿಸುವುದರಿಂದಲೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಇಲ್ಲಿ ಪ್ರಶ್ನೆಯೊಂದನ್ನು ಹಾಕುತ್ತಾನೆ. ದೇವರು ಕ್ರಿಸ್ತನಲ್ಲಿನ ನಂಬಿಕೆಯ ಮೂಲಕ ರಕ್ಷಿಸುವುದಾದರೆ ಅದು ನಿನ್ನ ಅರ್ಹತೆ. ಕ್ರಿಯೆಗಳಿಂದಾಗುವುದಲ್ಲವಾದರೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವೆಲ್ಲಿ? ನಾನು ನೀನು ಹೇಳಿಕೊಳ್ಳುವುದು ಯಾವುದನ್ನು? ನಾವು ಮೂಲ ಬೋಧನೆಯನ್ನು ಸರಿಯಾಗಿ ಅನುಸರಿಸುತ್ತೇವೆಂದು ಹೇಳಿಕೊಳ್ಳಲೂ ಆಗದು. ಆದ್ದರಿಂದ ನಮಗೆ ಹೊಗಳಿಕೊಳ್ಳಲು ಏನೂ ಇರುವುದಿಲ್ಲ. ಹೊಗಳಿಕೊಳ್ಳುವುದಕ್ಕೆ ಆಸ್ಪದವೆಲ್ಲಿ ಎಂದು ಪೌಲನು ಕೇಳುತ್ತಾನೆ ಮತ್ತು ತಾನೇ ಆ ಪ್ರಶ್ನೆಗೆ ಉತ್ತರ ಕೊಡುತ್ತಾನೆ. ಪ್ರಿಯರೇ, ಅದು ಇಲ್ಲದೆ ಹೋಯಿತು ಎಂದು ಯಾವ ಪ್ರಮಾಣದಿಂದ? ಯಾವ ಧರ್ಮ ಪ್ರಮಾಣದಿಂದಲೋ ಯಾವ ಕ್ರಿಯೆಗಳಿಂದಲೋ ಅಲ್ಲವೇ ಅಲ್ಲ, ವಿಶ್ವಾಸದ ನಿಯಮದಿಂದಲೇ ಎಂಬುದಾಗಿ ನೋಡುವಾಗ, ಮೊದಲಿಗೆ ಧರ್ಮ ಪ್ರಮಾಣವೆಂದರೆ ಹಳೆ ಒಡಂಬಡಿಕೆಯ ನಿಯಮಗಳು ಮಾತ್ರವಲ್ಲ, ಧರ್ಮಶಾಸ್ತ್ರದ ಸೂತ್ರಗಳು ಎಂದಾಗುತ್ತದೆ. ಅದು ಯಾವ ಕಾನೂನೇ ಆಗಿರಬಹುದು. ಎರಡನೇ ಧರ್ಮ ಪ್ರಮಾಣವು ಹಳೆ ಒಡಂಬಡಿಕೆಯ ಧರ್ಮ ಪ್ರಮಾಣಗಳನ್ನು ಹೊರತುಪಡಿಸಿ ನಂಬಿಕೆಯ ಸೂತ್ರವನ್ನು ಮಾತ್ರ ಹೇಳುತ್ತದೆ. ಅಂದರೆ ದೇವರು ಮಾನವನ ಯೋಗ್ಯತೆಯ ಆಧಾರದಿಂದಲ್ಲ, ಆತನು ನಮಗಾಗಿ ಮಾಡಿದ್ದನ್ನು ನಂಬುವುದರ ಆಧಾರದಿಂದ ಗಣ್ಯ ಮಾಡುತ್ತಾನೆ. ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾವ ಅವಕಾಶವೂ ಇರುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3:28 ಹೀಗೆ ಹೇಳುತ್ತದೆ, ಧರ್ಮ ಪ್ರಮಾಣ ಸಂಬಂಧವಾದ ಕರ್ಮಗಳಿಲ್ಲದೆ ನಂಬಿಕೆಯಿಂದಲೇ ಮನುಷ್ಯರು ನೀತಿವಂತರೆಂದು ನಿರ್ಣಯಿಸಲ್ಪಡುವರೆಂಬುದಾಗಿ ನಿಶ್ಚಯ ಮಾಡಿಕೊಂಡಿದ್ದೇವಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಪೌಲನ ಅಂತಿಮ ತೀರ್ಮಾನವಾಗಲಿ ಸಾರಾಂಶದ ನುಡಿಯಾಗಲಿ ಅಲ್ಲ, ಆದರೆ ಹೊಗಳಿಕೊಳ್ಳಲು ಅವಕಾಶವಿಲ್ಲ ಎಂಬುದಕ್ಕೆ ವಿವರಣೆಯನ್ನು ಮಾತ್ರ ಕೊಡುತ್ತಿದ್ದಾನೆ. ಹೊಗಳಿಕೆಗೆ ಅವಕಾಶ ಯಾಕಿಲ್ಲ? ಮಾನವನ ನಂಬಿಕೆಯಿಂದಲೇ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನಾದದ್ದರಿಂದ. ಪೌಲನು ಈ ಸತ್ಯಾಂಶವನ್ನು ಸ್ಪಷ್ಟಪಡಿಸುವುದು ಮಾತ್ರವಲ್ಲದೆ ಅದನ್ನು ವಿವರಿಸುತ್ತಾನೆ ಕೂಡ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3:29 ಅಲ್ಲಿ ಹೀಗೆ ಬರೆದದೆ, ದೇವರು ಯಹೂದ್ಯರಿಗೆ ಮಾತ್ರ ದೇವರಾಗಿದ್ದಾನೋ? ಅನ್ಯ ಜನಗಳಿಗೆ ಸಹ ದೇವರಲ್ಲವೇ? ಹೌದು, ದೇವರು ಒಬ್ಬನೇ ಆಗಿರಲಾಗಿ ಆತನು ಅನ್ಯ ಜನರಿಗೆ ಸಹ ದೇವರಾಗಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಯಹೂದ್ಯರಿಗೆ ಮಾತ್ರ ಸೇರಿದವನೋ, ಅನ್ಯರಿಗೂ ದೇವರಲ್ಲವೋ? ಪೌಲನು ಹೇಳುತ್ತಾನೆ ಅನ್ಯರಿಗೆ ಕೂಡ ದೇವರಾಗಿದ್ದಾನೆ ಎಂದು. ಮುಂದಿನ ಮಾತನ್ನು ಗಮನಿಸಿರಿ, ಅದು ಬಹು ಖಚಿತವಾದ ವಾದವಾಗಿದೆ. ನೀತಿ ನಿರ್ಣಯವು ಧರ್ಮಶಾಸ್ತ್ರದಿಂದಾಗುವುದಾದರೆ ದೇವರು ಯಹೂದ್ಯರಿಗೆ ಸೇರಿದವನು, ಆದರೆ ನೀತಿ ನಿರ್ಣಯವು ನಂಬಿಕೆಯಿಂದಾಗುವುದಾದರೆ ದೇವರು ಯಹೂದ್ಯರ ಹಾಗೂ ಅನ್ಯರ ದೇವರೂ ಆಗಿದ್ದಾನೆ. ಪ್ರಿಯರೇ, ಇಲ್ಲಿನ ತರ್ಕವನ್ನು ಗಮನಿಸಿರಿ. ಯಹೂದ್ಯನು ಈ ಸ್ಥಿತಿಯಲ್ಲಿ ಮುಂದುವರಿಯುವುದಾದರೆ ಯಹೂದ್ಯರಿಗೊಬ್ಬ, ಅನ್ಯರಿಗೊಬ್ಬ, ಹೀಗೆ ಇಬ್ಬರು ದೇವರುಗಳು ಇರಬೇಕಾಗುತ್ತದೆ. ಆದರೆ ಯಹೂದ್ಯರು ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಅವರು ಏಕ ದೇವರನ್ನು ನಂಬುವವರು. ಇಸ್ರಾಯೇಲ್ಯರಿಗೆ ಕೊಡಲ್ಪಟ್ಟ ಅತಿ ಮಹತ್ವವಾದ ಮಾತೆಂದರೆ, ಇಸ್ರಾಯೇಲ್ಯರೇ ಕೇಳಿರಿ, ನಿಮ್ಮ ದೇವರಾದ ಯಹೋವನು ಒಬ್ಬನೇ ದೇವರು. ಧರ್ಮೋಪದೇಶಕಾಂಡ 6:4 ಇದನ್ನು ನಾವು ಓದುತ್ತೇವೆ. ಅದು ಅತಿ ಗಂಭೀರವಾದ ಘೋಷಣೆಯಾಗಿದೆ. ಕ್ರಿಸ್ತನ ಜನನಕ್ಕಿಂತ ಮೊದಲಿನ ವಿಗ್ರಹಾರಾಧಕ ಲೋಕಕ್ಕೆ ಆತನು ಕೊಟ್ಟದ್ದು ಘೋಷಣೆ ಇದೇ ಆಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3:30 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ಸುನ್ನತಿಯವರನ್ನು ನೀತಿವಂತರೆಂದು ನಿರ್ಣಯಿಸುವುದಕ್ಕೆ ಅವರ ನಂಬಿಕೆಯೇ ಆಧಾರ, ಸುನ್ನತಿ ಇಲ್ಲದವರನ್ನು ಹಾಗೆಯೇ ನಿರ್ಣಯಿಸುವುದಕ್ಕೆ ನಂಬಿಕೆಯೇ ಕಾರಣ ಎಂಬುದಾಗಿ. ಅಂದರೆ ದೇವರು ಒಬ್ಬನೇ. ಹಳೆ ಒಡಂಬಡಿಕೆಯಲ್ಲಿ ಆತನು ಧರ್ಮಶಾಸ್ತ್ರವನ್ನು ಕೊಟ್ಟನು, ಮನುಷ್ಯನು ಸೋತು ಹೋದನು. ಅವರು ಧರ್ಮಶಾಸ್ತ್ರ ಕೈಕೊಳ್ಳುವುದರಿಂದಾಗಿ ದೇವರು ಅವರನ್ನು ರಕ್ಷಿಸಲಿಲ್ಲ. ಮನುಷ್ಯನು ನಂಬಿಕೆಯಿಂದ ತರುವ ಯಜ್ಞಾರ್ಪಣೆಯಲ್ಲಿ ರಕ್ಷಣೆ ಅಡಕವಾಗಿತ್ತು. ಅದು ಮುಂದೆ ಬರುವ ಕ್ರಿಸ್ತನನ್ನು ಮುನ್ಸೂಚಿಸುತ್ತಿತ್ತು. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3:31 ಅಲ್ಲಿ ಹೀಗೆ ನೋಡುತ್ತೇವೆ, ಹಾಗಾದರೆ ನಂಬಿಕೆಯಿಂದ ಧರ್ಮ ಪ್ರಮಾಣವನ್ನು ನಿರಾರ್ಥಕ ಮಾಡುತ್ತೇವೋ? ಎಂದಿಗೂ ಇಲ್ಲ, ಧರ್ಮ ಪ್ರಮಾಣವನ್ನು ಸ್ಥಿರಪಡಿಸುತ್ತೇವೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಧರ್ಮ ಪ್ರಮಾಣ ಎಂದು ಹೇಳುವಾಗ ಅದರ ಇನ್ನೊಂದು ಅರ್ಥವನ್ನು ತರುತ್ತದೆಂದು ನೆನೆಸುತ್ತೇನೆ.
ಅದು ಮೋಶೆಯ ನಿಯಮಗಳಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಇಲ್ಲವೇ ಯಾವುದೇ ಸಾಮಾನ್ಯ ಕಾನೂನಿಗೆ ಅನ್ವಯವಾಗಿಲ್ಲ. ಅದು ಹಳೆ ಒಡಂಬಡಿಕೆಯ ಸಮಸ್ತ ಪ್ರಕಟಣೆಗಳನ್ನು ಒಳಗೊಂಡಿದೆ. ನಂಬಿಕೆಯು ಧರ್ಮ ನಿಯಮಗಳ ಆಚರಣೆಯನ್ನು ಬದಿಗಿರಿಸಿತು, ಆದರೆ ಅದು ಹಳೆ ಒಡಂಬಡಿಕೆಯ ಸಂಪೂರ್ಣ ಪ್ರಕಟಣೆಯನ್ನು ಬದಿಗಿಟ್ಟಿತೋ? ಖಂಡಿತವಾಗಿಯೂ ಇಲ್ಲ ಪ್ರಿಯರೇ. ಹಳೆ ಒಡಂಬಡಿಕೆಯ ಇಬ್ಬರು ವ್ಯಕ್ತಿಗಳಾದ ಅಬ್ರಹಾಮ ಮತ್ತು ದಾವಿದರ ಉದಾಹರಣೆಯ ಮೂಲಕ ಪೌಲನು ಆ ರೀತಿ ಅಲ್ಲವೆಂಬುದನ್ನು ತೋರಿಸಿ ಕೊಡಲಿದ್ದಾನೆ. ಈ ಇಬ್ಬರು ಪ್ರಮುಖ ವ್ಯಕ್ತಿಗಳು ಧರ್ಮಶಾಸ್ತ್ರದ ಮೂಲಕ ರಕ್ಷಿಸಲ್ಪಟ್ಟದಲ್ಲ, ನಂಬಿಕೆಯ ಮೂಲಕವೇ. ಪ್ರಿಯರೇ, ಧರ್ಮಶಾಸ್ತ್ರವು ಕೊಡಲ್ಪಡುವುದಕ್ಕಿಂತ 400 ವರ್ಷಗಳ ಹಿಂದೆಯೇ ಅಬ್ರಹಾಮನು ಹುಟ್ಟಿ ಬೆಳೆದು ಸತ್ತು ಹೋಗಿದ್ದನು. ಆ ದಿನಗಳಲ್ಲಿ ಮೋಶೆಯ ಧರ್ಮಶಾಸ್ತ್ರವು ಇನ್ನೂ ಕೊಡಲ್ಪಟ್ಟಿಲ್ಲವಾದ್ದರಿಂದ ಅಬ್ರಹಾಮನು ಅದರ ಆಧಾರದಲ್ಲಿ ಜೀವಿಸಿರಲಿಲ್ಲ. ದೇವರು ಅವನನ್ನು ನಂಬಿಕೆ ಎಂಬ ಬೇರೆಯೇ ಆಧಾರದಿಂದ ರಕ್ಷಿಸಿದನು. ಹಾಗಾದರೆ ದಾವಿದನ ವಿಚಾರವೇನು ಎಂದು ನೀವು ಕೇಳಬಹುದು. ಆದರೆ ಅವನು ಧರ್ಮಶಾಸ್ತ್ರ ಕೈಕೊಳ್ಳುವುದರಿಂದ ರಕ್ಷಿಸಲ್ಪಟ್ಟನೆಂದು ನೀವು ಯಥಾರ್ಥವಾಗಿ ಭಾವಿಸುತ್ತೀರಾ? ಖಂಡಿತವಾಗಿಯೂ ಸಾಧ್ಯವಿಲ್ಲ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ದಾವಿದನು ಧರ್ಮ ನಿಯಮಗಳನ್ನು ಮೀರಿದನೆಂದು ಸ್ಪಷ್ಟವಾಗಿ ತಿಳಿಸುತ್ತದೆ. ಆದರೂ ದೇವರು ಅವನನ್ನು ರಕ್ಷಿಸಿದನು. ಹೇಗೆ? ಅದು ನಂಬಿಕೆಯಿಂದಲೇ. ದಾವಿದನು ದೇವರ ಮೇಲೆ ನಂಬಿಕೆ ಇಟ್ಟನು. ಪಾಪ ಮಾಡಿದಾಗಲೂ ತನ್ನ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದನು. ದೇವರು ಅವನನ್ನು ಅಂಗೀಕರಿಸಿ ನಂಬಿಕೆಯಿಂದ ರಕ್ಷಿಸಿದನು. ಪ್ರಿಯ ಸ್ನೇಹಿತರೆ, ನಾವು ಯಾರೇ ಆಗಿರಲಿ, ಎಲ್ಲೇ ಹೇಗೇ ಇರಲಿ, ನಾವು ಪಾಪಿಗಳೆಂದು ಒಪ್ಪಿಕೊಂಡು ಕ್ರಿಸ್ತನನ್ನು ರಕ್ಷಕನೆಂದು ಅಂಗೀಕರಿಸಿ ದೇವರ ಬಳಿಗೆ ಬರುವುದಾದರೆ ಆತನು ನಮ್ಮನ್ನು ರಕ್ಷಿಸುತ್ತಾನೆ. ದೇವರು ಮಾನವನಿಗೆ ತೆರೆದಿಟ್ಟ ಮಾರ್ಗ ಒಂದೇ ಆಗಿದೆ. ಹಾಗೂ ಆತನ ಪ್ರಶ್ನೆ, ನಿನಗಾಗಿ ಕ್ರೂಜೆ ಮೇಲೆ ಪ್ರಾಣ ಕೊಟ್ಟ ನನ್ನ ಮಗನನ್ನು ನೀನೇನು ಮಾಡುತ್ತೀ ಎಂಬುದೇ ಆಗಿದೆ. ಪ್ರಿಯರೇ, ನಾವೇನು ಮಾಡುತ್ತಿದ್ದೇವೆ? ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕರನ್ನಾಗಿ ಅಂಗೀಕರಿಸಿ ಜೀವಿಸುವುದೇ ದೇವರ ಮೇಲಿನ ನಂಬಿಕೆ ಜೀವಿತವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಯವರೆಗೆ ರೋಮಾಪುರದವರೆಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿದೆವು. ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸಿಕೊಂಡು ಬಂದನು. ಆತನಿಗೆ ಸ್ತೋತ್ರವಾಗಲಿ.
ಮುಂದಕ್ಕೆ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಇಲ್ಲಿಯೂ ಕೂಡ ದೇವರಾತ್ಮನ ನಡೆಸುವಿಕೆಯನ್ನು ಬೇಡಿಕೊಳ್ಳೋಣ. ಪ್ರಿಯರೇ, 4ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಅಬ್ರಹಾಮ ದಾವಿದರು ಅಬ್ರಹಾಮನು ನಂಬಿಕೆಯಿಂದ ನೀತಿವಂತನೆಂದು ಎಣಿಸಲ್ಪಟ್ಟದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಂಬಿಕೆಯಿಂದ ನೀತಿವಂತರಾಗುವುದರ ಕುರಿತಾಗಿ ಈ ವಿಶೇಷ ಭಾಗದಲ್ಲಿ ನಾವು ಬೋಧನಾ ತತ್ವವನ್ನು ನೋಡಿದೆವು. ಮಾನವನು ಪಾಪಿ ಎಂಬುದನ್ನು ಪೌಲನು ವಿವರವಾಗಿ ತಿಳಿಸಿದ್ದಾನೆ. ದೇವರು ಪಾಪಿಗಳಿಗಾಗಿ ನೀತಿಯನ್ನು ಒದಗಿಸಿದ್ದಾನೆಂಬುದನ್ನು, ನಂಬಿಕೆಯಿಂದ ನೀತಿವಂತರಾಗುವುದನ್ನು ತಿಳಿಸಿದ್ದಾನೆ. ಈಗ ಹಳೆ ಒಡಂಬಡಿಕೆಯ ಇಬ್ಬರು ವ್ಯಕ್ತಿಗಳಾದ ಅಬ್ರಹಾಮ ಹಾಗೂ ದಾವಿದರ ಮೂಲಕ ಈ ಸತ್ಯವನ್ನು ನಿರೂಪಿಸಲಿಕ್ಕಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಹಳೆ ಒಡಂಬಡಿಕೆಯ ಬೇರೆಲ್ಲ ವ್ಯಕ್ತಿಗಳಿಗಿಂತ ಅಬ್ರಹಾಮ ಮತ್ತು ದಾವಿದರು ಪೌಲನ ಕಾಲದಲ್ಲಿ ಹೆಚ್ಚಿನ ಮಾನ್ಯತೆ ಹೊಂದಿದವರಾಗಿದ್ದಿರಬಹುದು. ಅಬ್ರಹಾಮನು ಇಬ್ರಿಯ ಸಂತತಿಯ ಮೂಲ ಪುರುಷನು, ದಾವಿದನು ಅವರ ಅತೀ ಶ್ರೇಷ್ಠ ಅರಸನಾಗಿದ್ದವನು. ಈ ಇಬ್ಬರು ಹಳೆ ಒಡಂಬಡಿಕೆಯ ಮಹಾವ್ಯಕ್ತಿಗಳ ಮೂಲಕ ಪೌಲನು ಧರ್ಮಶಾಸ್ತ್ರಕ್ಕೂ ಸುವಾರ್ತೆಗೂ ಪರಸ್ಪರ ಹೊಂದಾಣಿಕೆ ಮತ್ತು ಸಮ್ಮತವಿದೆ ಎಂಬುದನ್ನು ಸ್ಥಿರ ಮಾಡಿ ತೋರಿಸಲಿದ್ದಾನೆ. ಅವರು ಪೂರ್ಣ ವಿರುದ್ಧ ರೀತಿಯ ವ್ಯವಸ್ಥೆಗಳಲ್ಲಿ ಜೀವಿಸಿದವರಾದರೂ ಒಬ್ಬರು ಇನ್ನೊಬ್ಬರಿಗೆ ವಿರೋಧವಾಗಿ ಮಾತಾಡುವುದಿಲ್ಲ ಮತ್ತು ಪರಸ್ಪರ ಹೊಂದಿಕೊಂಡವರೂ ಆಗಿರಲಿಲ್ಲ. ಧರ್ಮಶಾಸ್ತ್ರಕ್ಕೆ ಮೊದಲು ಧರ್ಮಶಾಸ್ತ್ರವಿರುವಾಗಲೂ ದೇವರು ಕೇಳುತ್ತಿದ್ದದ್ದು ನಂಬಿಕೆಯನ್ನು ಮಾತ್ರ. ಪ್ರಿಯರೇ, ಧರ್ಮಶಾಸ್ತ್ರಕ್ಕಿಂತ ಮೊದಲಿದ್ದ ಅಬ್ರಹಾಮನು ನಂಬಿಕೆಯಿಂದಲೇ ನೀತಿವಂತನೆಂದು ಎಣಿಸಲ್ಪಟ್ಟನು. ಧರ್ಮಶಾಸ್ತ್ರಾಧೀನನಾಗಿದ್ದ ದಾವಿದನು ನಂಬಿಕೆಯಿಂದ ನೀತಿವಂತರಾಗುವುದರ ಕುರಿತಾಗಿ ಹಾಡಿದನು. ಹಳೆ ಒಡಂಬಡಿಕೆಯನ್ನು ಅಲ್ಲಗಳೆದು ಯಹೂದ್ಯನು ಸಮುದ್ರದಲ್ಲಿ ರಕ್ಷಕ ದೋಣಿಯನ್ನು ಬಿಟ್ಟು ಬೇರೆ ಲಂಗರಕ್ಕಾಗಿ ಹಾತೊರೆಯುವಂತೆ ಪೌಲನು ಮಾಡಲಿಲ್ಲ. ಹೊಸದಾದ ಯಾವ ಬೋಧನೆಯನ್ನೂ ತರಲಿಲ್ಲ. ಅಬ್ರಹಾಮನೂ ದಾವಿದನು ಒಂದೇ ರಕ್ಷಕ ದೋಣಿಯಲ್ಲಿದ್ದುದನ್ನು ತಿಳಿಸುತ್ತಾನೆ. ನಂಬಿಕೆಯಿಂದ ನೀತಿವಂತರಾಗುವುದು ಎಂಬ ತಲೆಬರಹದ ಈ ಸಂಗತಿಯನ್ನು ಅವನು ತನ್ನ ಕಾಲದವರಿಗೂ ಕೂಡ ಮಾಡುತ್ತಿದ್ದಾನೆ. ಧರ್ಮಶಾಸ್ತ್ರವು ಮನುಷ್ಯರನ್ನು ಕೈಹಿಡಿದು ಕರ್ತನಾದ ಯೇಸುವಿನ ಕಡೆಗೆ ನಡೆಸಿದ ಉಪಾಧ್ಯಾಯನಂತಿದೆ. ಎಷ್ಟೊಂದು ಅದ್ಭುತವಲ್ಲವೇ ಪ್ರಿಯರೇ? ಮುಂದಕ್ಕೆ ನಾವು ನೋಡೋಣ ಅಬ್ರಹಾಮನು ಎಂಬುದಾಗಿ. ಪ್ರಿಯರೇ, ಮೊದಲಿನ ಕೆಲವು ವಚನಗಳಲ್ಲಿ ಅಬ್ರಹಾಮನು ನಂಬಿಕೆಯಿಂದ ನೀತಿವಂತನೆಂದು ಬರೆಯಲ್ಪಟ್ಟಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲ ಪಿತೃವಾಗಿರುವ ಅಬ್ರಹಾಮನು ಏನು ಪಡಕೊಂಡನೆಂದು ಹೇಳಬೇಕು ಎಂಬುದಾಗಿ. ಪ್ರಿಯರೇ, ಪೌಲನ ಯೋಚನಾ ಸರಣಿಯನ್ನು ತಿಳಿದುಕೊಳ್ಳುವಂತೆ ಈ ವಚನವನ್ನು ಸರಳ ಭಾಷೆಯಲ್ಲಿ ಹೇಳೋಣ. ಹಾಗಾದರೆ ನಮ್ಮ ಸಂತತಿಯ ಆದಿ ಪಿತೃವಾದ ಅಬ್ರಹಾಮನು ಸ್ವಾಭಾವಿಕ ಮಾನವನ ಪ್ರಯತ್ನದ ಮೂಲಕ ಶಾರೀರಿಕ ರೀತಿಯಲ್ಲಿ ಏನನ್ನು ಹೊಂದಿದನು? ಪ್ರಿಯರೇ, 3ನೇ ಅಧ್ಯಾಯದಲ್ಲಿನ ಪೌಲನ ಚರ್ಚೆಯ ವಿಚಾರಗಳು ಈ ಅಧ್ಯಾಯದ ವಿಚಾರಗಳೊಂದಿಗೆ ಹಾಗಾದರೆ ಎಂಬ ಶಬ್ದದ ಮೂಲಕ ಜೋಡಿಸಲ್ಪಟ್ಟಿದೆ. ಪ್ರಿಯರೇ, ಸುವಾರ್ತೆಯು ಹೊಗಳಿಕೊಳ್ಳುವುದನ್ನು ಬದಿಗಿರಿಸಿ ಧರ್ಮಶಾಸ್ತ್ರವನ್ನು ಸ್ಥಾಪಿಸುತ್ತದೆ ಎಂದು ತಿಳಿದೆವು. ಈ ವಿಚಾರದಲ್ಲಿ ಅಬ್ರಹಾಮನು, ದಾವಿದನು ಪೌಲನೊಂದಿಗೆ ಸಹಮತವುಳ್ಳವರಾಗಿದ್ದಾರೆ. ಪೌಲನು ಇಲ್ಲಿಯೂ ಇತರ ಅನೇಕ ಚರ್ಚಾ ಸಮಯಗಳಲ್ಲಿಯೂ ನಾವೇನು ಹೇಳೋಣ ಎಂಬ ಮಾತನ್ನು ಉಪಯೋಗಿಸುತ್ತಾನೆ. ಮೊದಲ ಭಾಗದಲ್ಲಿ ಪೌಲನು ಮಾನವನು ಪಾಪಿಯೆಂದು ತೋರಿಸಲಿಕ್ಕಾಗಲಿ ಚರ್ಚಿಸಲಿಕ್ಕಾಗಲಿ ಯತ್ನಿಸಲಿಲ್ಲ. ಆದ್ದರಿಂದ ಅಲ್ಲಿ ನಾವು ಈ ಶಬ್ದ ಭಾಗವನ್ನು ಕಾಣಲಿಲ್ಲ ಮತ್ತು ಈ ಪತ್ರಿಕೆಯ ಕೊನೆಯ ಭಾಗದಲ್ಲೂ ಅದು ಕಾಣುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮಗೆ ಮೂಲ ಪಿತೃವಾಗಿರುವ ಅಬ್ರಹಾಮನು ಎಂಬುದು ಇಸ್ರಾಯೇಲ್ ಜನಾಂಗವು ಅಬ್ರಹಾಮನಿಂದ ಉಂಟಾಯಿತೆಂದು ತಿಳಿಸುತ್ತದೆ. ಮೂಲಪಿತ್ರ ಎಂಬುದು ವಿಚಿತ್ರವಾದ ಪದವಾಗಿದೆ. ಇದು ಅಬ್ರಹಾಮನಿಗಿರುವ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಅವನು ವಂಶಾನುಕ್ರಮದಿಂದಲೂ ಪ್ರಾಮುಖ್ಯತೆಯಿಂದಲೂ ಮೊದಲಿನವನಾಗಿದ್ದಾನೆ. ಅನೇಕ ವರ್ಷಗಳ ಹಿಂದೆ ಒಬ್ಬ ದೇವರ ಸೇವಕರು ಅವರ ಸೇವೆಗೆ ತರಬೇತಿ ಹೊಂದುವ ಮೊದಲು ಅವರಿಗೆ ತಿಳಿದಿದ್ದ ಯಹೂದಿ ಸ್ನೇಹಿತರು ಅವರನ್ನು ಹಿಬ್ರಿಯರ ಯವನಸ್ಥರ ಕೂಟದಲ್ಲಿ ಮಾತನಾಡಬೇಕೆಂದು ಕರೆದರು. ಅವರು ಮೋಶೆಯ ಧರ್ಮಶಾಸ್ತ್ರದ ವಿಶೇಷತೆ ಕುರಿತಾಗಿ ಮಾತಾಡಿದರು. ಇಬ್ರಿಯರು ತಮ್ಮ ವಂಶಾವಳಿಯನ್ನು ಅಬ್ರಹಾಮನಿಂದ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿದ್ದರು. ಅಬ್ರಹಾಮನಿಗಿಂತ ಹಿಂದಕ್ಕೆ ಹೋಗುತ್ತಿರಲಿಲ್ಲ. ಅದು ಆ ಸೇವಕರಿಗೆ ಅಚ್ಚರಿಯನ್ನುಂಟು ಮಾಡಿತು. ಅವರೊಂದಿಗೆ ಪ್ರಶ್ನೋತ್ತರದ ವೇಳೆಯಲ್ಲಿ ಅವರು ಕೇಳಿದರು: ಈ ವಂಶಾವಳಿಯ ಪಟ್ಟಿಯಲ್ಲಿ ನೋಹ ಇಲ್ಲವೇ, ಆದಾಮರು ಇಲ್ಲವೇ ಎಂದು. ಆ ಇಬ್ರಿಯ ಯವನಸ್ಥರು ನಗುತ್ತಾ ಹೇಳಿದರು: ಇಲ್ಲ, ನಾವು ಅಬ್ರಹಾಮನಲ್ಲಿ ನಿಲ್ಲಿಸುತ್ತೇವೆ, ಅವನೇ ನಮ್ಮ ಮೂಲಪಿತೃವಾಗಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಏನು ಪಡೆಕೊಂಡನು ಎಂಬುದಾಗಿ ನೋಡುವಾಗ ಆತನು ಶಾರೀರಿಕವಾಗಿ ಏನು ಪಡೆದುಕೊಂಡನು?
ತನ್ನ ಶಾರೀರಿಕ ಕ್ರಿಯೆಗಳು ತನಗೆ ಹೊಗಳಿಕೊಳ್ಳುವ ಯಾವುದನ್ನೂ ತಾರದೆ ಅವಮಾನ ಗಲಿಬಿಲಿಗಳನ್ನೇ ತಂದಿವೆ ಎಂದು ಅವನ ಕ್ರಿಯೆಗಳ ಕುರಿತಾಗಿ ಹೇಳುತ್ತೇನೆ. ಅವನಿಗೆ ಹೊಗಳಿಕೊಳ್ಳುವುದಕ್ಕೆ ಏನೂ ಇರಲಿಲ್ಲ. ಅಬ್ರಹಾಮನು ಶ್ರೇಷ್ಠ ವ್ಯಕ್ತಿಯಾಗಿದ್ದನು. ಅದರಲ್ಲೂ ಲೋಟನ ವಿಚಾರದಲ್ಲಿ ಅವನು ಅತಿ ಗೌರವಯುತವಾಗಿ ನಡೆದುಕೊಂಡಿದ್ದನು. ಸೋದೋಮ್ ಗೋಮೋರಗಳ ರಾಜರು ತನಗೆ ಕಾಣಿಕೆ ಕೊಟ್ಟದ್ದನ್ನು ಒಪ್ಪಿಕೊಳ್ಳಲಿಲ್ಲ. ಆದರೆ ಒಂದು ಸಂದರ್ಭದಲ್ಲಿ ಅವನು ದೇವರನ್ನು ನಂಬದೆ ಐಗುಪ್ತಕ್ಕೆ ಓಡಿಹೋದನು. ಐಗುಪ್ತನಾದ ಅವನ ದಾಸಿ ಆಕೆಯ ಮಗನ ವೃತ್ತಾಂತಗಳು ಇವೆಲ್ಲ ಅಬ್ರಹಾಮನಿಗೆ ಹೆಮ್ಮೆಯ ಸಂಗತಿಗಳಾಗಿರಲಿಲ್ಲ. ಪ್ರಿಯರೇ, ಪೌಲನು ಇದನ್ನು ಹೇಗೆ ಮುಂದುವರಿಸುತ್ತಾನೆಂದು ನೋಡಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4:2 ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅಬ್ರಹಾಮನು ಪುಣ್ಯಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಅಬ್ರಹಾಮನಿಗೆ ಪುಣ್ಯಕ್ರಿಯೆಗಳಿಂದಾಗಿ ನೀತಿವಂತನೆಂಬ ನಿರ್ಣಯವು ಉಂಟಾಗುವುದಾದರೆ ಆಗ ಅವನಿಗೆ ತನ್ನ ಶರೀರದ ಕರ್ಮಗಳಿಂದಾಗಿ ಅವನಿಗೆ ಹೊಗಳಿಕೊಳ್ಳುವ ಅವಕಾಶವಿರುತ್ತದೆ. ಆದರೆ ದೇವರ ಮುಂದೆ ಅಲ್ಲ. ತನ್ನಲ್ಲಿ ಹೆಮ್ಮೆ ಪಟ್ಟುಕೊಳ್ಳಬಹುದು, ಆದರೆ ದೇವರ ಎದುರಿನಲ್ಲಿ ಅಲ್ಲವೇ ಅಲ್ಲ. ಪ್ರಿಯರೇ, ಅಬ್ರಹಾಮನಲ್ಲಿ ದೇವರೆದುರಿಗೆ ಲೆಕ್ಕಕ್ಕೆ ಬರುವ ಒಳ್ಳೆಯ ಕ್ರಿಯೆಗಳಿದ್ದವು. ಅನೇಕ ಒಳ್ಳೆಯ ಕ್ರಿಯೆಗಳನ್ನು ಅವನು ಮಾಡಿದ್ದಾನೆ. ಆದರೆ ಈ ಎಲ್ಲ ಒಳ್ಳೆಯ ಕ್ರಿಯೆಗಳಿಂದಾಗಿ ಅವನಿಗೆ ರಕ್ಷಣೆ ಉಂಟಾಗದೆ ಅವನ ರಕ್ಷಣೆಯ ಫಲವಾಗಿ ನಂಬಿಕೆಯಿಂದ ನೀತಿವಂತನಾದದ್ದರ ಫಲವಾಗಿ ಉಂಟಾದವುಗಳಾಗಿವೆ. ಯಾಕೋಬನು ತನ್ನ ಪತ್ರಿಕೆಯ 2:21 ಹೀಗೆ ಬರೆಯುತ್ತಾನೆ, ನಮ್ಮ ಪಿತೃವಾದ ಅಬ್ರಹಾಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ ಎಂಬುದಾಗಿ. ಪ್ರಿಯರೇ, ಯಾಕೋಬನು ಹೇಳುವ ಕ್ರಿಯೆಗಳೆಂದರೆ ಧರ್ಮಶಾಸ್ತ್ರದ ಅಡಿಯ ಶಾರೀರಿಕ ಕರ್ಮಗಳಲ್ಲ. ಯಾಕಂದರೆ ಅಬ್ರಹಾಮನು ಧರ್ಮಶಾಸ್ತ್ರಕ್ಕೆ ಅಧೀನನಾಗಿರಲಿಲ್ಲ. ಅವೆಲ್ಲವೂ ನಂಬಿಕೆಯ ಕ್ರಿಯೆಗಳಾಗಿದ್ದವು. ಅಬ್ರಹಾಮನು ದೇವರನ್ನು ನಂಬಿದನು ಮತ್ತು ಈಸಾಕನನ್ನು ಸಮರ್ಪಿಸಲು ಹೋದನು. ಆದರೆ ಅವನು ನಿಜವಾಗಿ ಅರ್ಪಣೆ ಮಾಡಿದನು? ಇಲ್ಲ ಪ್ರಿಯರೇ, ದೇವರು ಅವನನ್ನು ಹಾಗೆ ಮಾಡದಂತೆ ತಡೆದನು. ಯಾಕೆ? ಯಾಕಂದರೆ ಅದು ತಪ್ಪಾದದ್ದಾಗಿತ್ತು. ಪೌಲನು ಯಾಕೋಬನು ಒಂದೇ ವಚನವನ್ನು ಹೊತ್ತಿ ಹೇಳುತ್ತಾರೆ. ಆದಿಕಾಂಡ ಪುಸ್ತಕ 5:6, ಯಾಕೋಬನು ಬರೆದ ಪತ್ರಿಕೆ 2:23, ರೋಮಾಪುರದವರಿಗೆ ಬರೆದ ಪತ್ರಿಕೆ 4:3 ಇವುಗಳನ್ನು ನಾವು ನೋಡುತ್ತೇವೆ. ಆದರೆ ಯಾಕೋಬನು ಅಬ್ರಹಾಮನು ಈಸಾಕರನ್ನು ಅರ್ಪಿಸುವ ತನಕ ಅವನ ಜೀವಿತಾವಧಿಯ ಅಂತ್ಯದವರೆಗೆ ಹೋಗುತ್ತಾನೆ. ಅಬ್ರಹಾಮನು ಬಲಹೀನ ಪಾಪಿಯ ಸಮಾನ ಸ್ಥಿತಿಯಲ್ಲೇ ಇದ್ದವನಾಗಿದ್ದಾನೆ. ಅವನಲ್ಲಿ ಹೆಮ್ಮೆ ಪಟ್ಟುಕೊಳ್ಳಬಹುದಾದ ಒಳ್ಳೆಯ ಕ್ರಿಯೆಗಳಿದ್ದಿರಬಹುದು, ಆದರೆ ಅವನು ದೇವರೆದುರು ಕೊಚ್ಚಿಕೊಳ್ಳಲಾಗದು. ಯಾಕಂದರೆ ದೇವರು ನಮ್ಮ ಶರೀರದಲ್ಲಿ ಮಾಡಿದ ಒಳ್ಳೆಯ ಕ್ರಿಯೆಗಳನ್ನು ಸ್ವೀಕರಿಸುವುದಿಲ್ಲ. ದೇವರ ಪರಿಶುದ್ಧತೆಯ ಎದುರಿನಲ್ಲಿ ಶಾರೀರಿಕ ಕರ್ಮಗಳು ನಿಲ್ಲಲಾರವು. ಅಬ್ರಹಾಮನ ಕ್ರಿಯೆಗಳು ಅಂತೆಯೇ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 4:3 ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ಶಾಸ್ತ್ರಗಳನ್ನು ಅಂತಿಮ ಆಧಾರವೆಂದು ಹೇಳುತ್ತಾನೆ. ಅವನು ಶಾಸ್ತ್ರವೆಂದರೆ ದೇವರೇ ಮಾತಾಡುವುದು ಎಂದು ತಿಳಿಯುತ್ತಾನೆ. ಬೇರೆ ಯಾವ ಆಧಾರದ ಸಹಾಯವನ್ನು ಅವನು ತೆಗೆದುಕೊಳ್ಳುವುದಿಲ್ಲ. ಡಾಕ್ಟರ್ ಬೆಂಜಮಿನ್ ವಾರ್ಫೀಲ್ಡ್ ಅವರು ಈ ರೀತಿ ಹೇಳಿದ್ದಾರೆ, ಸತ್ಯವೇದವು ದೇವರ ವಾಕ್ಯವಾಗಿ ಹೇಗಿದೆ ಎಂದರೆ ಅದು ಹೇಳಲ್ಪಡುವುದೆಲ್ಲವೂ ದೇವರ ಮಾತೇ ಆಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೌಹಾರ್ಥಿಕರೆಲ್ಲರೂ ಈ ರೀತಿಯಾಗಿ ಸತ್ಯವೇದವನ್ನು ದೇವರ ವಾಕ್ಯವಾಗಿ ದೇವರೇ ಮಾತಾಡುತ್ತಿದ್ದಾನೆ ಎಂಬುದಾಗಿ ತೆಗೆದುಕೊಂಡರೆ ಎಷ್ಟೋ ಒಳ್ಳೆಯದು. ಈ ಪತ್ರಿಕೆಯಲ್ಲಿ ಪೌಲನು ಹಳೆ ಒಡಂಬಡಿಕೆಯ ಸುಮಾರು 60 ಎತ್ತಿ ಹೇಳುತ್ತಾನೆ. ಈಗ ಧ್ಯಾನಿಸಿದ ವಾಕ್ಯವೂ ಕೂಡ ಆದಿಕಾಂಡ ಪುಸ್ತಕ 15:6 ಬರೆಯಲ್ಪಟ್ಟದ್ದೇ ಆಗಿದೆ. ಪ್ರಿಯರೇ, ಅಬ್ರಹಾಮನು ಯೆಹೋವನನ್ನು ನಂಬಿದನು. ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಿದನು ಎಂದು ಪೌಲನು ಹೇಳುತ್ತಾನೆ. ಶಾಸ್ತ್ರವು ಹೇಳುವುದನ್ನು ಕೇಳಿರಿ, ದೇವರು ತನ್ನ ವಾಕ್ಯದಲ್ಲಿ ನಿಮ್ಮ ಸಂಗಡ ಮಾತನಾಡುತ್ತಿದ್ದಾನೆ. ಎಂಥ ಅದ್ಭುತವಾದ ವಿಚಾರವಾಗಿದೆ ಅಲ್ಲವೇ ಪ್ರಿಯರೇ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಳ್ಳೆಯವನು ಒಬ್ಬನೂ ಇಲ್ಲ, ಎಲ್ಲರೂ ತಪ್ಪಿಹೋದವರು. ದೇವರು ಮಾತ್ರ ಒಳ್ಳೆಯವನು. ಆತನ ಕೃಪೆಯು ಶಾಶ್ವತವಾದದ್ದು.
ದೇವರು ತನ್ನ ವಾಕ್ಯದ ಮೂಲಕ ಇಂದು ನಮಗೆ ಬೋಧಿಸಿದ ಸತ್ಯಕ್ಕೆ ವಿಧೇಯರಾಗುವುದು ಬಹಳ ಪ್ರಾಮುಖ್ಯವಾಗಿದೆ. ಅಬ್ರಹಾಮನ ನಂಬಿಕೆಯನ್ನು ದೇವರು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಿದ ಹಾಗೆ ನಾವು ನಂಬಿಗಸ್ತರಾಗಿ ಜೀವಿಸುವಾಗ ದೇವರು ನಮ್ಮ ನಂಬಿಕೆಯನ್ನು ನಮ್ಮ ಲೆಕ್ಕಕ್ಕೆ ನೀತಿಯೆಂದು ಎಣಿಸುವ ಹಾಗೆ ನಾವು ಯಾವಾಗಲೂ ಆತನನ್ನು ಪ್ರೀತಿಸುತ್ತಾ ಆತನ ವಾಕ್ಯವನ್ನು ಕೈಕೊಂಡು ರಕ್ಷಣೆಯ ಜೀವುಳ್ಳ ಮಾರ್ಗದಲ್ಲಿ ಮುಂದೆ ಸಾಗೋಣವೇ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿಗೆ ಇಂದಿನ ಧ್ಯಾನವನ್ನು ನಾವು ಮುಗಿಸೋಣ. ಮುಂದಿನ ಧ್ಯಾನದಲ್ಲಿ ಇನ್ನೂ ಹೆಚ್ಚಾಗಿ ಅಬ್ರಹಾಮನ ವಿಷಯದಲ್ಲಿ ನಾವು ಧ್ಯಾನಿಸೋಣ. ಹಾಗೂ ನೀವೆಲ್ಲರೂ ಮುಂದಿನ ಧ್ಯಾನಕ್ಕಾಗಿ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಮ್ಮೆಲ್ಲರ ಜೀವಿತದಲ್ಲಿ ಆತನಿಗೆ ಮಹಿಮೆಯಾಗಲಿ, ಹಾಗಾಗುವಂತೆ ದೇವರು ನಮ್ಮನ್ನು ಕೈ ಹಿಡಿದು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಮನುಷ್ಯನು ನಂಬಿಕೆಯಿಂದ ತರುವ ಯಜ್ಞಾರ್ಪಣೆಯಲ್ಲಿ ರಕ್ಷಣೆ ಅಡಕವಾಗಿತ್ತು. ಅದು ಮುಂದೆ ಬರುವ ಕ್ರಿಸ್ತನನ್ನು ಮುನ್ಸೂಚಿಸುತ್ತಿತ್ತು. ಅದರಂತೆ ಕ್ರಿಸ್ತನು ತನ್ನ ಶಿಲುಬೆಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಾಗ ರಕ್ಷಣೆಯ ಮಾರ್ಗ ನಮಗೆ ತೆರೆಯಲ್ಪಟ್ಟಿತು. ಇದು ಇಕ್ಕಟ್ಟಾದ ಮಾರ್ಗ ಎಂದು ನಾವು ತಿಳಿದುಕೊಂಡೆವು. ಅದರಲ್ಲಿ ಹೋಗುವವರು ಸ್ವಲ್ಪ ಜನ. ಆ ಸ್ವಲ್ಪ ಜನರಲ್ಲಿ ನಾವು ಇರೋಣ, ನಿತ್ಯ ಜೀವವನ್ನು ಹೊಂದಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಯಾವಾಗಲೂ ನಂಬಿಗಸ್ತರಾಗಿ ನಿನ್ನನ್ನೇ ದೃಷ್ಟಿಸುತ್ತಾ ನಿನಗಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ಈ ಕೃಪಾ ಸಮಯದಲ್ಲಿ ಯವನಸ್ಥ ಮಕ್ಕಳಿಗೋಸ್ಕರ ಬೇಡುತ್ತಾ ಇದ್ದೇವೆ ಸ್ವಾಮಿ. ಅವರ ಜೀವಿತಗಳು ನಿನ್ನ ಮುಂದೆ ತರುತ್ತೇವೆ. ದೇವರವರ ನಂಬಿಕೆಯನ್ನು ಬಲಪಡಿಸು, ಅವರ ಪ್ರಾರ್ಥನೆಯನ್ನು ಆಲಿಸು, ಮಾರ್ಗವನ್ನು ಸರಾಗ ಮಾಡು, ಭವಿಷ್ಯತನ್ನು ಸುಂದರವಾಗಿರಿಸು. ಸೈತಾನದ ತಂತ್ರೋಪಾಯಗಳಿಂದ, ಶರೀರಭಾವದ ಅಭಿಲಾಷೆಗಳಿಂದ ತಪ್ಪಿಸಿ ಕಾಪಾಡಿ. ಅವರು ನಿನ್ನನ್ನು ಪ್ರೀತಿಸುತ್ತಾ ನಿನಗೆ ವಿಧೇಯರಾಗಿ ನಿನ್ನಿಂದ ಸುಂದರ ಭವಿಷ್ಯತನ್ನು ಹೊಂದಿಕೊಂಡು ನಿನ್ನನ್ನು ಸನ್ಮಾನಿಸುವಂತೆ ಸಹಾಯ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ, ಇತರರನ್ನು ಪಾಪದ ಜೀವಿತದಿಂದ ರಕ್ಷಿಸಲು ನಮ್ಮೊಂದಿಗೆ ಸೇವೆಯಲ್ಲಿ ಕೈಜೋಡಿಸಿರಿ. ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಮಿಸ್ ಕಾಲ್ ನೀಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.